ಅವರು ಬಿಸ್ನೆಸ್ಮೆನ್ನು ಇದ್ದಾರೆ, ಅವ್ರ ಮೇಲೆ ರೈಡ್ ಆಗಿರ್ತಕ್ಕಂಥ ನನಗೇನು ಗೊತ್ತಿರೋದು ಮಾಮೂಲಿ ನಡೀತದೆ. ಈಗ ಐ ಟಿ ದಾಳಿಗಳು ಇನ್ನೂ ರೆಗ್ಯುಲರಾಗಿ ನಡೀತದೆ, ಅದಕ್ಕೆ ನಾವೇ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ. ಇನ್ನು ಮುಂದಿನ 2.5 ತಿಂಗಳು ಐ ಟಿ ರೈಡ್ ನಿರಂತರವಾಗಿ ವಿರೋಧ ಪಕ್ಷದ ಮೇಲೆ ನಡೀತದೆ, ಅದಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡಲ್ಲ. ಇವತ್ತು ನಮ್ಮ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನವಲಗುಂದದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರು ಗಂಗಾಧರ ಮಠ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿ ಆಕಾಂಕ್ಷಿಗಳೇನಿದ್ದರು ಎಲ್ಲರೂ ಸೇರಿ ಕೇವಲ 2 ದಿನದಲ್ಲಿ ಜನರ ಸಮೀಪಕ್ಕೆ ತೆಗೆದುಕೊಂಡೋಗಿ ಇವತ್ತು ಈ ರಥಯಾತ್ರೆ ಯಶಸ್ಸುಗೊಳಿಸಿದ್ದಾರೆ. ಇವತ್ತಿನಿಂದ ಮತ್ತೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಸುಮಾರು 40-50 ಹಳ್ಳಿಗಳ ಒಂದು ರಥಯಾತ್ರೆಯ ಒಂದು ಪ್ರವಾಸ ಏನಿದೆ ಅಲ್ಲಿ ಹೊರಟಿದ್ದೇವೆ. ಮತ್ತೆ ನಾನು ಹುಬ್ಬಳ್ಳಿ ಧಾರವಾಡಕ್ಕೆ ಮತ್ತೆ 2ನೇ ಹಂತದಲ್ಲಿ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಇಲ್ಲಿ ಸಿದ್ಧ ಮಾಡ್ತಾ ಇದ್ದೇವೆ. ಅಭ್ಯರ್ಥಿಗಳ ಪಟ್ಟಿ ಸಿದ್ಧ ಆದ ನಂತರ ಪುನಃ ನಾನು ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡ್ತಾರೆ. ನೋಡಿ, ನಾನು ನಿನ್ನೆ ಗಮನಿಸಿದೆ ಈಗ ಟೆಂಡರ್ ಈಗ ಅವ್ರ ಪಕ್ಷದವರೇ ಹೇಳ್ತಾರೆ, ಬಿ ಜೆ ಪಿಯವರು ಇವ್ರು ಹೇಳೋದಿರಲಿ, ಯಾರು ಗೋಳಿಹಟ್ಟಿ ಶೇಖರ್ ಏನು ಹೇಳಿದ್ರು ಅದು 1,000 ಕೋಟಿ ಅಕ್ರಮ ಅಂತ ಹೇಳಿದ್ರು ಟೆಂಡರ್ನಲ್ಲಿ. ಬಿ ಜೆ ಪಿ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಹೇಳಿದಾಗ. ಈಗ ನೆನ್ನೆ ನೀವು ನೋಡಿದ್ರಿ ವಿಧಾನಸಭೆ ಕಲಾಪದಲ್ಲಿ ಸಿದ್ದರಾಮಯ್ಯನವರು ಈ ಪರ್ಸೆಂಟೇಜ್ ಬಗ್ಗೆ ಮಾತನಾಡಿದಾಗ ಕಾನೂನು ಸಚಿವರು ಏನು ಹೇಳಿದ್ರು, ದಾಖಲೆ ಇಟ್ಟು ಮಾತಾಡಿದ್ರು. ಈ ಪರ್ಸೆಂಟೇಜ್ ಇದೆಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರವೇ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ದಾಖಲೆ ಹಿಡಿದ್ರೆ ಏನು ದಾಖಲೆ ಇಡೋಕ್ಕಾಗುತ್ತೆ, ಏನಲ್ಲಿ ವೈಟಲ್ ವೈಟಲ್ ಇದೆಯಾ? ಇದು ನಡೀತಕ್ಕಂಥದ್ದು ಎಲ್ರಿಗೂ ಗೊತ್ತು, ಅವರ ಆತ್ಮಸಾಕ್ಷಿಗೆ ಉತ್ತರ ಕೊಡ್ಕೋಬೇಕು ಇವರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ನನ್ನ ಅಭಿಪ್ರಾಯದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಈ ವಿಷಯ ಚರ್ಚೆ ಮಾಡೋದ್ರಿಂದ ಏನು ಉಪಯೋಗ ಬರಲ್ಲ. ಅದೇನೋ ತೌಡು ಕುಟ್ಟೋದು ಇದೆಲ್ಲ ನೆನೆ ಚರ್ಚೆ, ನೀವೇನು ಹೇಳಿದ್ರಲ್ಲ ಈಗ ಬೂತದ ಬಾಯಲ್ಲಿ ಭಗವದ್ಗೀತೆ ಆ ರೀತಿ ಆಗಿದೆ. ಯಾರು ಬೇಕಾದರೂ ಇಲ್ಲೇ ಬರ್ತಾರೆ ಈ ದೇಶದಲ್ಲಿ, ಯಾರು ಬೇಕಾದರೂ ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಸಂವಿಧಾನದ ಚೌಕಟ್ಟಲ್ಲಿ ಎಲ್ರಿಗೂ ಒಂದು ಹಕ್ಕು ಅಂತಕ್ಕಂಥ ಕೊಟ್ಟಿದ್ದಾರೆ. ಯಾರು ಎಲ್ಲಿ ಬೇಕಾದರೂ ನಿಲ್ಬೋದು. ಆ ತಂಗಿ ನಿಲ್ತೀನಿ ಅಂದರೆ ನಾನು ಬೇಡ ಅನ್ಲ, ನಿಂತ್ಕೋ ತಾಯಿ ಅಂತ ಹೇಳ್ತೀನಿ. ಸರ್, ಈಗ ನಿನ್ನೆ ಕಟೀಲ್ ಅವರು ಒಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯ ಅವರು ದೇವೇಗೌಡರಿಗೆ ಮೋಸ ಮಾಡಿ ಅವ್ರಿಗೆ ದ್ರೋಹ ಮಾಡಿ ಬಂದರು ಅಂತವ್ರು ನಂಬೇಡಿ ಅಂತ. ಅವ್ರು ಕಟೀಲ್ ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೆ ನಮಗೆ ಅರ್ಥವಾಗಲ್ವಲ್ಲ. ಕಟೀಲ್ ಅವ್ರ ಭಾಷೆ ಅವ್ರಿಗೂ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅವ್ರು ಮಾತಾಡ್ಬೇಕಂತ. ಅದರಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋದು ಬೇಕಾಗಿಲ್ಲ. ಮತ್ತು ಈಗ ನಾನಿಂದು ರಥಯಾತ್ರೆಯಲ್ಲಿ ಏನಿದ್ದೀನಿ, ಇನ್ನೊಂದು ಈಗ ಒಂದು 4-5 ದಿನ ಬಿಡುವಿದೆ. ಈ ಸಮಯದಲ್ಲಿ ಕೂತು ಚರ್ಚೆ ಮಾಡಿ 2ನೇ ಹಂತದ ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ತಯಾರು ಮಾಡ್ತೀವಿ. ಬಜೆಟ್ ಅಧಿವೇಶನ, ಈ ಬಜೆಟ್ಗೆ ಏನು ಹೆಚ್ಚಿನ ಮಹತ್ವ ಕೊಡಬೇಕಾಗಿಲ್ಲ. ಚುನಾವಣೆಗೆ ಹೋಗ್ತೀವಿ, ಇದು ಓನ್ಲಿ ವೋಟ್ ಆನ್ ಅಕೌಂಟ್ ಅಷ್ಟೇ. ಮುಂದೆ ಸರ್ಕಾರಗಳು ಯಾರು ರಚನೆ ಮಾಡಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಮುಂದೆ ಈ ಬಿ ಜೆ ಪಿ ಬಂದರೆ ಆಗ ಒಂದು ರೀತಿ ಇದಕ್ಕೆ ಕಮಿಟ್ಮೆಂಟ್ ಮಾಡಬೇಕಾಗತ್ತೆ. ಅವರು ಇವರೇನು ಇವತ್ತು ಘೋಷಣೆ ಮಾಡ್ತಾರೆ ಆ ಕಾರ್ಯಕ್ರಮವನ್ನು ಕಮಿಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಬಿ ಜೆ ಪಿ ಸರ್ಕಾರ ಬರದೇ ಬೇರೆ ಸರ್ಕಾರಗಳು ಬಂದಾಗ ಅವರು ಅವರದೇ ಆದಂಥ ಹೊಸ ಬಜೆಟ್ ಮಾಡ್ತಾರೆ. ಅದರಿಂದ ಇದಕ್ಕೇನು ಅಂತ ಮಹತ್ವ ಕೊಡಬೇಕಾದ ಅನವಶ್ಯಕ ಸರ್. ತಾವು ಈಗ ಅವಶ್ಯಕತೆ ಇಲ್ಲ ಸರ್, ಪ್ರಾದೇಶಿಕ ಪಕ್ಷಗಳು ಅಧಿಕಾರಕ್ಕೆ ಬರಲ್ಲ ಅಂತ ತಮ್ಮದು ಪ್ರಬಲ ಒಂದಿದೆ ಸರ್. ಈ ಜನಾರ್ದನ್ ರೆಡ್ಡಿ ಅವರು ಕೂಡ ಪ್ರಾದೇಶಿಕ ಪಕ್ಷ ನೋಡಿ, ನಮ್ಮ ನನಗೆ ಬೇರೆ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಗೊತ್ತಿಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಜನತಾದಳ ಇದು ಪ್ರಾದೇಶಿಕ ಪಕ್ಷದ ಹಂತದಲ್ಲೇ ಇರತಕ್ಕಂಥದ್ದು. ರಾಷ್ಟ್ರೀಯ ಪಕ್ಷ ಅಂತಕ್ಕಂಥದ್ದು ನೋಂದಣಿ ಇದ್ದರೂ ನಮಗೆ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಇಲ್ಲ, ಪ್ರಾದೇಶಿಕ ಪಕ್ಷದ ಮಾನ್ಯತೆಯೇ ಇರೋದು. ಪ್ರಾದೇಶಿಕ ಪಕ್ಷವಾಗಿ ಕಳೆದ 20 ವರ್ಷದಿಂದ ನಮ್ಮ ಹೋರಾಟ ಏನಿದೆ, ಈ ಬಾರಿ ಜನತೆ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಯಿಂದ ಬೇಸತ್ತಿದ್ದಾರೆ, ಈ ಬಾರಿ ಜನತಾದಳವನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಯಾವುದಕ್ಕೆ? ಅದು ಕಾಂಗ್ರೆಸ್ಸು ಬಿ ಜೆ ಪಿಗೆ ಆಗ್ಬೋದು, ನಮ್ಮ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್ ಚಾನೆಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.